ಹಾಯ್. ಸೊ ಸಿಕ್ಕ ಬಟ್ಟೆ ಶೆಕೆ ಇದೆ, ಕೈಲಿ ಆಗ್ತಾ ಇಲ್ಲ ಸಕ್ಕದ್. ನನ್ ಕೂದಲು ನೋಡಿದ್ರೆ ನನಗೆ ಗೊತ್ತಾಗ್ತಾ ಇದೆ ನಿಮಗೆ, ಫುಲ್ ಬೆವ್ತೋಗ್ಬಿಟ್ಟಿದ್ದೀನಿ. ಇಲ್ಲಿ ಟವಲ್ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ, ನಾನು ಒರೆಸ್ಕೊಳಕ್ಕೆ ಅಂತ. ಅಷ್ಟು ಶೆಕೆ ಆಗ್ತಾ ಇದೆ, ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಇಷ್ಟು ಶೆಕೆ ಇದೆ. ಇದ್ರ ಜೊತೆಗೆ ಒಂದು ಪ್ರಾಬ್ಲಮ್ ಆಯ್ತು ಆ್ಯಕ್ಚುಲಿ. ಈಗ ಆ ಪ್ರಾಬ್ಲಮ್ಗೆ ನಾನು ಒಂದು 40 minutes ವೆಯ್ಟ್ ಮಾಡಿದ್ವಿ. ಏನು ಪ್ರಾಬ್ಲಮ್ ಅಂದರೆ, ನಂದು ಹೊಸ ಕಾರು, ಸೊ ಫಾಸ್ಟ್ಯಾಗ್ ಹಾಕಿ ಕೊಟ್ಟಿದ್ದಾರೆ. ಫಾಸ್ಟ್ಯಾಗ್ ಬಗ್ಗೆ ನನಗೇನು ಇನ್ಫಾರ್ಮೇಷನ್ ಇಲ್ಲ. ಲಾಸ್ಟ್ ಟೈಮ್ ಒಂದು ಟೋಲ್ ಪಾಸ್ ಮಾಡಿದಾಗ ಅಲ್ಲಿ ದುಡ್ಡು ಕಟ್ಟಾಯಿತು, ಫಾಸ್ಟ್ಯಾಗಲ್ಲೇ ಕಟ್ಟಾಯಿತು ಅಂದರು. ಸೊ ನಾನು ಅಂದ್ಕೊಂಡೆ ಓಕೆ, ಬ್ಯಾಲೆನ್ಸ್ 115 ಇತ್ತು. ಸೊ ಅಂದ್ಕೊಂಡೆ ಓಕೆ, 115 ಇದೆ, ನೆಕ್ಸ್ಟ್ ಕಟ್ಟಾಗತ್ತೆ, ಸೊ ನಥಿಂಗ್ ಟು ವರಿ. ಈಗ ನಾವು ಉಡುಪಿಯಿಂದ ಕುಂದಾಪುರ ಮಧ್ಯದಲ್ಲಿ ಒಂದು ಟೋಲ್ ಇದೆ, ಅಲ್ಲಿಗೆ ಬಂದೆ. ಬಂದಾಗ ಅವ್ರೇನು ಹೇಳ್ತಾರೆ, ನಿಮ್ಮಲ್ಲಿ ಬ್ಯಾಲೆನ್ಸ್ ಕಮ್ಮಿ ಇದೆ ಅಂತ ಹೇಳಿದ್ರು. ಓಕೆ, ಬ್ಯಾಲೆನ್ಸ್ ಕಮ್ಮಿ ಇದೆ ಅಂದರೆ 45 rupees ಅಂತೆ ಫಾಸ್ಟ್ಯಾಗಿದ್ದರೆ. ಫಾಸ್ಟ್ಯಾಗಿಲ್ಲ ಅಂದರೆ 90 rupees ಕೊಡಬೇಕಾಗತ್ತೆ. ಸರಿ ಆಯಿತು, ರೀಚಾರ್ಜ್ ಮಾಡಿಸ್ಬಿಡೋಣ ಅಂತ. ಇಲ್ಲೇ ರೀಚಾರ್ಜ್ ಅವ್ರು ಇದ್ದಾರೆ, ರೀಚಾರ್ಜ್ ಮಾಡಿಕೊಡ್ತಾರೆ ಅಂದರು. ಓಕೆ, ಪೇಟಿಎಮ್ ಇದೇನು, ಪೇಟಿಎಮ್ ಜೊತೆ ಲಿಂಕ್ ಮಾಡಿದ್ದಾರೆ ಫಾಸ್ಟ್ಯಾಗ್ನ. ಸೊ ಫಸ್ಟ್ ಆಫ್ ಆಲ್, ನನ್ನ ಹತ್ರ ಪೇಟಿಎಮ್ ಇಲ್ಲ, ಆ್ಯಪ್ ಇಲ್ಲ. ನಂದಿನ್ನೂ RC ಬಂದಿಲ್ಲ ಆ್ಯಕ್ಚುಲಿ. RC ಅದು ಡಿಜಿ ಲಾಕರ್ ಆ್ಯಪಲ್ಲಿ ಯಾಕೋ ಡೌನ್ಲೋಡ್ ಆಗ್ತಾ ಇಲ್ಲ, ಎಂ ಪರಿವಾಹನ್ ಆ್ಯಪ್ ಇನ್ಸ್ಟಾಲ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನಮ್ಮ ಕಾರ್ ಶೋರೂಮ್ ಅವರು ಒಂದು ಇದ್ರ ಥರ ಕೊಟ್ಟಿದ್ದಾರೆ, ಡಿಜಿಟಲ್ ಇದರಲ್ಲಿ RC ಥರ ಯೂಸ್ ಮಾಡಿ ಯಾರಾದರೂ ಕೇಳಿದ್ರೆ ಅಂತ. ಸೊ ಅದು ಬಿಟ್ಟರೆ ಇನ್ನೇನಿಲ್ಲ ನನ್ನ ಹತ್ರ, ಅದಕ್ಕೆ ರೀಚಾರ್ಜ್ ಮಾಡಿಸಿದ್ದಾಯ್ತು ಇಷ್ಟೊತ್ತು. ಸೊ ಅದಕ್ಕೆ ಒಂದು 20 minutes ವೇಸ್ಟ್ ಆಯಿತು. ಈಗ ಪುನಃ ಈಗ ಇಲ್ಲಿಂದ ನಾನೇನು ಪೇ ಮಾಡಿದ್ದೀನಿ, ಆ ಪೇ ಮಾಡಿದ್ದನ್ನು ಅವ್ರ ಸರ್ವರ್ಗೆ ಹೋಗ್ಬೇಕಂದ್ರೆ ಅದು ಮಿನಿಮಮ್ 20 minutes ತಗೊಳತ್ತಂತೆ. ಸೊ ಏನು ಮಾಡೋದು, ಬಿಸಿಲಲ್ಲಿ ಕಾಯ್ಕೊಂಡು ಕೂತಿದ್ದೀನಿ ವೇಟ್ ಮಾಡಿಕೊಂಡು. ಇಟ್ಸ್ ವೆರಿ ಹಾಟ್, ಇನ್ನು ನೋಡ್ಬೋದು ನೀವು, ಹಿಂಗೆ ಸುರಿತಾ ಇದೆ ಶೆಕೆ. ACನೂ ವರ್ಕ್ ಮಾಡ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಶೆಕೆ ಇದೆ, ಬಿಸಿಲಿದೆ. ಸೊ ಕೂತಿದ್ದೀವಿ, ಜಸ್ಟ್ ವೆಯ್ಟಿಂಗ್ ಫಾರ್ 20 minutes. ಬಟ್ ಸಿಕ್ಕಾಬಟ್ಟೆ ಬಿಸಿಲಿದೆಪ್ಪ. ಸೊ ಎಸ್, ಫೈನಲಿ ಆಫ್ಟರ್ 15 minutes ನಮ್ಮದು ಟೋಲ್ ಸರಿಯಾಯಿತು, ಬಂತು ನಮಗೆ. ಸೊ ವಿ ಆರ್ ಮೂವಿಂಗ್ ಅಹೆಡ್ ಟು ಕುಂದಾಪುರ. ಅಲ್ಲೇ ಊಟ ಮಾಡ್ತೀವಿ ನಾವು. ಊಟ ಏನು, ಕ್ರ್ಯಾಬ್ಸ್. ಸೂಪರ್ ಪ್ಲೇಸಿಗೆ ಬಂದಿದ್ದೀವಿ ಈಗ. ಈ ಪ್ಲೇಸ್ ಹೆಂಗಿದೆ ಅಂದರೆ, ಈ ಕಡೆ ಸಮುದ್ರ, ಈ ಕಡೆ ರಿವರ್ ಆ ಜಾಗ. ಈ ಜಾಗದ ಹೆಸರು ನಿಮ್ಗೆ ಆಲ್ರೆಡಿ ನಿಮಗೆ ಜ್ಞಾಪಕ ಬಂತು ಅನ್ಸುತ್ತೆ, ಯಾವ ಜಾಗದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ. ಇವಾಗ ನಾವು ಮರ್ವಂತೆ ಬೀಚ್ ಅಲ್ಲಿ ಇದ್ದೀವಿ. ಮರ್ವಂತೆ ಬೀಚ್ ಇಸ್ ಬ್ಯೂಟಿಫುಲ್. ಆಮೇಲೆ ನೀವು ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ, ವೇವ್ಸ್ ಸಿಕ್ಕಾಬಟ್ಟೆ ಜೋರಾಗಿ ಓಡ್ತಾ ಇದೆ. ಕಟ್ಟೆಗಳು ಮಾಡಿದ್ದಾರೆ ಮಧ್ಯ ಮಧ್ಯದಲ್ಲಿ, ಈ ಥರ ಒಂದೊಂದೇ ಬ್ಲಾಕ್ಸ್ ಈ ಥರ ಮಾಡಿದ್ದಾರೆ, ನೀವು ನೋಡ್ಬೋದು. ಈ ಕಡೆನೂ ಇದೆ ನೋಡಿ, ಈ ಕಡೆನೂ ಇದೆ. ಸೊ ಹಾಗಾಗಿ ಇಲ್ಲಿ ನೀರ್ ಫೋರ್ಸ್ ಜಾಸ್ತಿ ಇದೆ.
Get more of my YouTube videos, kindly subscribe to my channel and don't forget to click on the bell icon. Thank you.